ಮತ್ತೆ ಮತ್ತೆ ಮತ್ತೊಂದು ವಿಚಾರ ಇಷ್ಟೆಲ್ಲ ಇದು ಮಾಡೋದು, ಇದು ಅಡಕೆ ವಿಚಾರ ಬಂದಾಗ ಅರಗ ನಿರೀಕ್ಷಿತ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಇಲ್ಲ ಅಂತ ಒಂದಷ್ಟು ಆಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು. ನಿಮ್ಮವ್ರು ಹೇಳ್ತಾರೆ ನೀವು ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದ ಅರಗ ಅಂತ ಕೆಲವರು ಹೇಳ್ತಾರೆ. ಸರ್ ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಕೆ ಕ್ಯಾನ್ಸರ್ ಗುಣ ಇದರ ಅಂತ ಅದರಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಡ್ತು ಕಾಂಗ್ರೆಸ್ ಸರ್ಕಾರ. ಅದು ದಾಖಲಾತಿ ಇದೆ, ಇವತ್ತು ಕೂಡ ಕೇಸ್ ಇದೆ. ಕಾಂಗ್ರೆಸ್ ಅವರು ಎಲ್ಲ ಇದನ್ನೆಲ್ಲ ಮುಚ್ಚಿ ಬಿಟ್ಟಿದ್ರು ಬಾಯಿ, ಅಡಕೆ ನಮ್ದಲ್ಲ ಅಂತ ಹೇಳಿ. ನಾನು 94ನೇ ಇಸ್ವಿಯಿಂದ ಅಡಕೆಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ವಿದೇಶದಿಂದ ಬರುವಂಥ ಅಡಕೆಯ ಬಗ್ಗೆ ಕಂಟ್ರೋಲ್ ಮಾಡಿಸೋದಿರ್ಬೋದು, ನಮ್ಮ ಅಡಕೆಗೆ ಟ್ಯಾಕ್ಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಇರ್ಬೋದು, ಎ ಪಿ ಎಂ ಸಿ ಸಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಇರ್ಬೋದು. ಎಲ್ಲಿ ಸಣ್ಣ ಸಣ್ಣ ವಿಷಯನೂ ಅಡಕೆ ಬಗ್ಗೆ ಈಗ ಎಲೆ ಚುಕ್ಕಿ ರೋಗ ಬಂದಿದೆ. ಸೆಂಟ್ರಲಿಗೆ ಹೋದೆ ನಾನು, ಕೇವಲ ಸ್ಟೇಟ್ಮೆಂಟ್ ಕೊಟ್ಟು ಕೂತ್ಕೊಂಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೆ ಮಾತಾಡಿದ್ದೀವಿ. ಅಲ್ಲಿಂದ ಸೈಂಟಿಸ್ಟ್ ಬಂದಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟು ರಿಸರ್ಚ್ ಸೆಂಟ್ರ್ಗಳಲ್ಲಿ ಇವತ್ತು ರಿಸರ್ಚ್ ಆಗ್ತಾ ಇದೆ ಅದರ ಮೇಲೆ. ರಾಜ್ಯ ಸರ್ಕಾರದಿಂದ ಮೊನ್ನೆ ಬಜೆಟ್ನಲ್ಲಿ 10 ಕೋಟಿ ಇಡಿಸಿದ್ದೀನಿ, ಬಜೆಟ್ ಬುಕ್ಕಲ್ಲಿ ಇದೆ ನೋಡಿ. ತೀರ್ಥಹಳ್ಳಿ ಸಂಶೋಧನಾ ಕೇಂದ್ರ ನಾನೇ ಮಾಡಿಸಿದ್ದು, ಅದಕ್ಕೆ 10 ಕೋಟಿ ಇಡಿಸಿ ಇವತ್ತು ಸೈಂಟಿಸ್ಟ್ಗಳನ್ನ ನೇಮಕ ಮಾಡಿ ಅಲ್ಲಿ ಸಂಶೋಧನೆಗಳಾಗ್ತಾ ಇದೆ. ವಿದೇಶದಿಂದ ಅಡಕೆ ಆಮದಾಗ್ತಾ ಇತ್ತು, ನಾವು ನಿಲ್ಲಿಸಿ ಅಂತ ಹೋದ್ವಿ. ಆದರೆ 6-7 ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ನಮ್ಮದು, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ. ಬಿ ಜೆ ಪಿ ಸರ್ಕಾರ ಬಂತು, ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ. ಸರ್ ಆರೋಪ, ಅವರು ಆರೋಪ ಮಾಡೋದು ಒಂದೇ ಬಂಡವಾಳ ಅವರಿಗೆ. ಮೊನ್ನೆ ದಿನ ನೀವು ನೋಡಿರ್ಬೋದು ವಿಧಾನಸಭೆಯಲ್ಲಿ ರೇವಣ್ಣ ಅವರು ಹೇಳಿದ್ರು, ನಮ್ಮಲ್ಲೆಲ್ಲ ಹೊಸದಾಗಿ ಅಡಕೆ ಆಗ್ತಾ ಇದ್ದಾರೆ, ಅಡಕೆ ಧಾರಣೆ ಜಾಸ್ತಿ ಆಗಿದೆ, ಅಡಕೆ ತೋಟಗಳಿಗೆ ಎನ್ ಆರ್ ಇ ಜಿನಲ್ಲಿ ಅಮೌಂಟ್ ಇಟ್ಟು ಅಡಕೆ ತೋಟ ಬೆಳೀಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ಭಾಷಣದಲ್ಲಿ ಹೇಳ್ತಾ ಇದ್ರು. ನಾನು ಹೇಳಿದೆ ಸರ್ಕಾರ ಇದಕ್ಕೆ ಅನುಮತಿ ಕೊಡಬಾರದು, ಇನ್ನು ಹೊಸ ತೋಟ ಹಾಕೋದ್ರಲ್ಲಿ ಅರ್ಥ ಇಲ್ಲ. 1 ವರ್ಷಕ್ಕೆ 2 ಕೋಟಿ ಗಿಡಗಳು ಮಾರಾಟ ಆಗ್ತಾ ಇದ್ದಾವೆ. ಸಾಂಪ್ರದಾಯಿಕ ಏರಿಯಾದಲ್ಲಿ ಮಾತ್ರ ಮಲೆನಾಡಿನಲ್ಲಿ ಅಡಕೆ ಬೆಳೀತಿತ್ತು, ಇವತ್ತು ಬಯಲುಸೀಮೆಯ ಎಲ್ಲ ತಾಲೂಕುಗಳು, ಅದು ಚಿತ್ರದುರ್ಗ ಇರ್ಬೋದು, ಅದು ಕೋಲಾರ ಇರ್ಬೋದು, ಎಲ್ಲ ತಾಲೂಕುಗಳಲ್ಲೂ ಅಡಕೆ ಗಿಡ ಹಚ್ಚಿದ್ದಾರೆ. ಈಗ ಆಂಧ್ರ ಪ್ರದೇಶದಲ್ಲಿ ಅಡಕೆ ಬಳ್ಳಿಲಿ ಬೆಳೀತದೋ ಮರದಲ್ಲಿ ಬೆಳೀತದೋ ಅಂತ ಗೊತ್ತಿರಲಿಲ್ಲ. 5,000 ಎಕರೆ ಅಡಕೆ ತೋಟ ಅಲ್ಲಿ ಫಸಲು ಬರ್ಲಿಕ್ಕೆ ಶುರುವಾಗಿದೆ ಆಂಧ್ರದಲ್ಲಿ. ಹಾಗಾದ್ರೆ ಈ ಅಡಕೆ ಯಾರು ತಿನ್ಬೇಕು? ಬರೀ ಜಗದ ಉಗಿಯೋದು ಬಿಟ್ರೆ ಪರ್ಯಾಯ ಯಾವ ಉಪಯೋಗನೂ ಇನ್ನೂ ಸ್ಥಿರ ಆಗಲಿಲ್ಲ. ಅದಕ್ಕಾಗಿ ಅಡಿಕೆ ಬೆಳೆಯುವ ಏರಿಯಾ ಜಾಸ್ತಿ ಆದರೆ, ಉದಾಹರಣೆಗೆ ನಾನು ಹೇಳಿದೆ ಇವತ್ತು ಡ್ಯಾಮ್ಗಳನ್ನ ಕಟ್ಟಿದ್ವಿ, ಇರಿಗೇಷನ್ ಡ್ಯಾಮ್ಗಳನ್ನ. ಆ ಡ್ಯಾಮ್ ಕಟ್ಟಲಿಕ್ಕೆ ವರ್ಲ್ಡ್ ಬ್ಯಾಂಕಿಂದ ಹಣ ತರುವಾಗ ಎಣ್ಣೆಕಾಳು ಬೆಳೆ ಬೆಳಿತೀವಿ, ಆಹಾರಧಾನ್ಯ ಬೆಳಿತೀವಿ ಅಂತೇಳಿ ಬರೆದು ಕೊಟ್ಟು ತಂದಿದ್ದೀವಿ. ಡ್ಯಾಮ್ ಕಟ್ಟಿ ನೀರು ಕೊಟ್ಟರ ಮೇಲೆ ಅಡಿಕೆ ತೋಟ ಆಗ್ತಾ ಇದೀವಿ. ಅಲ್ಲಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಸರ್ಕಾರದಿಂದ? ಅಲ್ಲ, ಹಂಗಾಗಿ ನೀವು ಎನ್ ಆರ್ ಇ ಜಿನಲ್ಲಿ ಇದನ್ನ ಸರ್ಕಾರ ಒಪ್ಪಬಾರದು ಅಂತ ನಾನು ಹೇಳಿದೆ. ಅದನ್ನು ತಗೊಂಡು ಅಡಿಕೆ ಬೆಳೆಗಾರರ ವಿರುದ್ಧ ಇದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರು ತುಂಬಾ ಸಂತೋಷ ಪಟ್ರು, ನೀವು ಹೇಳಿದ ಸರಿ ಇದೆ, ನಮ್ಮ ಅನಿಸಿಕೆ ಇದು. ನಾವು ನೋಡಿ ತೀರ್ಥಹಳ್ಳಿನಲ್ಲಿ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ಬೋದು, ನಾರ್ತ್ ಕನ್ನಡ ಸೌತ್ ಕನ್ನಡದಲ್ಲಿ ಇರ್ಬೋದು, ನಾವು ಅಡಿಕೆ ಬೆಳೆಯ ಬೆಳೆ ಬಿಟ್ಟು ಬೇರೆ ಯಾವ ಬೆಳೆನೂ ಅಲ್ಲಿ ಬರೋದೇ ಇಲ್ಲ. ಆ ನೆಲದಲ್ಲಿ ನಾವು ಅನಿವಾರ್ಯ ಅಲ್ಲಿ ಬೆಳೆಯೋದು. ಆದರೆ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಬಯಲುಸೀಮೆ ರೈತರಿಗೂ ಏನು ಹೇಳಲಿಕ್ಕಾಗಲ್ಲ, ಯಾಕಂದರೆ ರೇಟ್ ಬಂದಿದೆ, ಪಾಪ ಅವರಿಗೆ ಲಾಭ ಬೇಕು, ಅವ್ರು ಲಾಭದಾಯಕ ಬೆಳೆ ಅದು ಹಾಕ್ತಾರೆ. ಆದರೆ ಸರ್ಕಾರ ಎನ್ ಆರ್ ರೀಜಿನಲ್ ಅದನ್ನು ಸೇರಿಸಿ ಹೊಸ ತೋಟ ಹಾಕ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಏರಿಯಾ ವಿಸ್ತೀರ್ಣ ಆಗೋದು ಅಪಾಯಕಾರಿ. ಯಾವತ್ತೋ ಒಂದು ದಿವಸ ಇದು ನೆಲ ಕಚ್ಚುತ್ತೆ ಇದು ರೇಟು ಅಂತ. ಸೊ ಭವಿಷ್ಯದ ದೃಷ್ಟಿಯಲ್ಲೂ ಕೂಡ ನೀವು ಅಡಕೆ ಬೆಳೆಗಾರರ ಹಿತವನ್ನು ಕಾಪಾಡೋ ದೃಷ್ಟಿಯಲ್ಲಿ 94ರಿಂದ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಇನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ.